ನಮಸ್ಕಾರ ವೀಕ್ಷಕರೇ, ನಾನು ನವ್ಯಶ್ರೀ, ದಮ್ಮೂರ ಸುದ್ದಿಗೆ ಸ್ವಾಗತ. ಬನ್ನಿ, ಈ ಕ್ಷಣದ ಸುದ್ದಿಯನ್ನು ನೋಡ್ಕೊಂಡು ಬರೋಣ. ಇನ್ನು ಗದಗ ಜಿಲ್ಲೆಯ ಗಜೇಂದ್ರಗಡದಲ್ಲಿ ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ನಡೆಯಿತು. ಆಯ್ತ, 1998 ಉತ್ತೀರ್ಣರಾಗಿ SSLC ಉತ್ತೀರ್ಣರಾಗಿ ಹೋದಂಥ ಹಳೆ ವಿದ್ಯಾರ್ಥಿಗಳು ಅವರ ಗುರುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಇನ್ನು ಸನ್ಮಾನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕ ಗಣ್ಯರು ಮತ್ತು ಅವರ ಗುರುಗಳು ಕೂಡ ಉಪಸ್ಥಿತಿ ಇದ್ರು. ಅನ್ನಕ್ಕೆ ಮೊದಲು ಹೇಳ್ತಾರೆ, ಅನ್ನದಾನ ಮಹಾದಾನ, ವಿದ್ಯಾದಾನ ಮತಃಪರಂ. ಅನ್ನೇನು ಕ್ಷಣಿಕ ತೃಪ್ತಿ, ವಿದ್ಯೆ ಯಾವುದು? ಎಲ್ಲ ಸ್ಕೂಲ್ ಅಂದರೆ ಗೌರ್ಮೆಂಟ್ ಸ್ಕೂಲ್, 1A ನಂಬರ್ ಸ್ಕೂಲ್, 2 ನಂಬರ್ ಸ್ಕೂಲ್, ಆಮೇಲೆ ಬೇರೆ ಇನ್ನಿತರ ಬಹಳ ಸ್ಕೂಲ್ಗಳ ಶಿಕ್ಷಕರನ್ನು ನಾವು ಕರೆದಿದ್ದೇವೆ. ಯಾಕಂದರೆ 8th ಸ್ಟ್ಯಾಂಡರ್ಡ್ನಲ್ಲಿ ಎಲ್ಲ ಕಡೆಯಿಂದ SM ಹುಬ್ರಡ್ಡಿ ಒಂದು ಸಮುದ್ರ ಇದ್ದ ಹಾಗೆ, ಆ ಸಮುದ್ರದಲ್ಲಿ ಎಷ್ಟೋ ನದಿಗಳು ಕೂಡಿ ಬಂದ ಹಾಗೆ 8th ಸ್ಟ್ಯಾಂಡರ್ಡ್ನಲ್ಲಿ ಬಹಳಷ್ಟು ಸ್ಕೂಲ್ನಿಂದ SM ಹುಬ್ರಡ್ಡಿ ಸ್ಕೂಲ್ನಲ್ಲಿ ಅಡ್ಮಿಷನ್ ತೊಗೊಂಡಿದ್ದಾರೆ. ಸೊ ಆ ಸ್ಟೂಡೆಂಟ್ಗಳನ್ನು ಪ್ರಾಥಮಿಕ ಶಾಲೆಯಿಂದ ಕಲಿಸ್ಕೊಂಡು ಬಂದ ಆ ಟೀಚರ್ಸ್ಗಳನ್ನು ನಾವು ಇನ್ವೈಟ್ ಮಾಡಿ ಅವ್ರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ಇಟ್ಸ್ ಅ ವೆರಿ ಮೆಮೊರಬಲ್ ಮೂಮೆಂಟ್ ಫಾರ್ ಅಸ್. ಸೊ ಇಟ್ ಈಸ್ ಅಸಮ್ ಮೂಮೆಂಟ್ ಯು ಕ್ಯಾನ್ ಸೇ. ಆಯೋಜಿಸಬೇಕಾಗಿತ್ತು, ಆದರೆ ನಾವು ಹಂತವಾಗಿ ಆಯೋಜಿಸಲು ಆಗಲ ಕಾರಣ ಈ ಒಂದು ಕಾರ್ಯಕ್ರಮವನ್ನು ಒಂದು ಈ 98 ಅಂದರೆ 20 ವರ್ಷ ಆಗುತ್ತೆ. ಒಂದು ಎಲ್ಲರೂ ಒಂದು ವಿದ್ಯಾರ್ಥಿಗಳಲ್ಲಿ ನೆನಪುಳಿತೇವೆ ಅನ್ನೋ ಒಂದು, ನಾವು 20ನೇ ವರ್ಷಕ್ಕೆ ಏನು ಮಾಡಿದ್ದೀವಪ್ಪ, 2 ದಶಕಗಳ ಕಳೆದು ನಾವು ಏನು ಮಾಡಿದ್ವಿ ಅನ್ನೋದೊಂದು ಒಂದು ಅಭಿರುಚಿಗೆ ಹಾಗೂ ಗುರು ಶಿಷ್ಯರ ಒಂದು ಬಾಂಧವ್ಯವನ್ನು ಇರಲಿ ಅನ್ನೋದಕ್ಕೆ ನಾವು ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಕಾರ್ಯಕ್ರಮ ಆಯೋಜಿಸೋ ಮುಂದೆ ನಾವು ಸ್ವಲ್ಪ ಹಲವಾರು ವಿಚಾರಗಳು ಬಂದವು. ಮೊದಲನೇದಾಗಿ ಪ್ರಾಥಮಿಕ ಮಾಡಬೇಕು, ಪ್ರೌಢ ಮಾಡಬೇಕು, ಕಾಲೇಜ್ ಮಾಡಬೇಕು ಅನ್ನೋ ಒಂದು ವಿಚಾರದಾಗಿ ಆ ಒಂದು ಕೂಡ ಒಂದು ನಾವು ಒಂದು ಒಳ್ಳೆಯ ಒಂದು ಉತ್ತಮ ನಿರ್ಣಯ ತೆಗೆದುಕೊಂಡು ಎಲ್ಲರಿಗೂ ಮಾಡಿದ್ರಾಯ್ತು. ನಮಗೆ ಪ್ರಾಥಮಿಕಲಿಂದ ಹಿಡಿದು PUC ವರೆಗೆ ಏನು ಕಲಿಸಿದ್ದಂಥ ಎಲ್ಲ ಶಿಕ್ಷಕರಿಗೂ ಕೂಡ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇತ್ತು. ನಾವು ಇದೊಂದು ಒಬ್ಬರಿಂದ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಎಲ್ಲರ ಒಂದು ಅಭಿಪ್ರಾಯಗಳನ್ನು ಪಡೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಆ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ವಿದ್ಯಾರ್ಥಿ ಮಿತ್ರರು ಮತ್ತು ಶಿಕ್ಷಕರ ಸಹಕಾರ ಅತಿ ಅವಶ್ಯವಾಯಿತು. ಅದು ಅವರಷ್ಟು ನಾವು 100ಕ್ಕೆ 100 ನಮಗೆ ಯಶಸ್ವಿಯಾಯಿತು. ಈ ದಿನ ಶಿಕ್ಷಕರು ನಾವಿಷ್ಟು ಕೂಡ್ತಾರೆ ಎಲ್ಲ ಅಂದ್ಕೊಂಡಿದ್ವಿ, ಆದರೂ ಒಂದು 90% ಶಿಕ್ಷಕರು ಕೂಡಿದ್ದಾರೆ, ವಿದ್ಯಾರ್ಥಿಗಳು ಕೂಡಿದ್ದಾರೆ. ಒಂದು ಕಾರ್ಯಕ್ರಮ ಯಶಸ್ವಿಯಾಗಿತ್ತು ಅಂತ ನಾವು ಭಾವಿಸ್ತೇವೆ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಸುದ್ದಿಗೆ ನೋಡ್ತೀವಿ. ನಮ್ಮೂರ ಬಿಟ್ಟು.